ಕಾರಿ ಸ್ಟೇಟ್ಮೆಂಟ್ ಅಲ್ವಾ? ಅವರು ವಿಷಾದ ಹೇಳಿ ಮುಗಿಸ್ಬಿಟ್ಟಿದ್ದಾರೆ. ನೀವೇ ಹೇಳಿ ವಿಷಾದ ಹೇಳಿ ಮುಗಿಸ್ಬಿಟ್ಟಿದ್ದಾರೆ. ಮುಗಿಸ್ಬಿಟ್ರಿ ಸಿದ್ದರಾಮಯ್ಯ ಅಂತಂದ್ರೆ ಹೋಗಿದೆ ಸ್ಟೇಟ್ಮೆಂಟ್ ಅಲ್ವಾ? ನಿಮ್ ಎದುರುಗಡೆ ಹೇಳಿದ್ರು ಅದು ಮುಗಿದಿದೆ ಅಂತ ಹೇಳಿ ನೀವು ಬೇರೆ ವಿಚಾರಕ್ಕೆ ಹೋಗಿದ್ರಿ. ಈಗ ಪುನಃ ಬಜೆಟ್ ಮೇಲೆ ಮಾತಾಡೋದು ಬಿಟ್ಟು ಇದು ಮತ್ತೆ ವಾಪಸ್ ಬರ್ತಾ ಇದ್ದೀರಲ್ಲ. ಕೂತ್ಗಳಿಗೆ ಮಾತಾಡಿ, ಬಜೆಟ್ ಬರ್ತೀನಿ ಕೂತ್ಗಳಿ. ಅಧ್ಯಕ್ಷ, ಗೃಹ ಸಚಿವರು ಅವರು, ಗೃಹ ಸಚಿವರು ಇಲಾಖೆ ಚೆನ್ನಾಗಿ ನಡೀತಾ ಇದ್ರ ಅಂತ ಅವ್ರು ಹೇಳ್ತಾರೆ. ಅವರೇ ಭಾಷಣದಲ್ಲಿ ಹೇಳಿದ್ರು, ನಮ್ಮ ಕಾರ್ಯಕರ್ತರು ಬಹಳಷ್ಟು ಜನ ಹೇಳ್ತಾರೆ ನಾನು ಬಹಳ ದುರ್ಬಲ ಹೋಮ್ ಮಿನಿಸ್ಟರ್ ಇದ್ದೀನಿ ಅಂತ. ಅವರೇ ಭಾಷಣದಲ್ಲಿ ಹೇಳ್ತಾರೆ. ಯತ್ನಾಳ್ ಅವ್ರು ಹೇಳ್ತಾರೆ ಇದು ಖಾತೆ ಯಾಕೋ ಸಾಹೇಬ್ರಿಗೆ ಶೂಟ್ ಆಗಿದೆ. ದಾಳಿ ಮಾಡ್ತಾರೆ ಹೋಮ್ ಮಿನಿಸ್ಟ್ರಿ ಆಫೀಸಿಗೆ, ದಾಳಿ ಮಾಡ್ತಾರೆ, ರಕ್ಷಣೆ ಇಲ್ಲ ಅಂತ. ಇವರು ಹೇಳಿರೋದು ದಯವಿಟ್ಟು ಕ್ಷಮಿಸ್ಕೋ, ನೀವು ಹೇಳಿ ಕೂತ್ಗಳಿ. ನೀವ್ ಜ್ಞಾನೇಂದ್ರ, ಯು ಆರ್ ಎ ಗುಡ್ ಮ್ಯಾನ್ ಅನ್ನೋದ್ರ ಬಗ್ಗೆ ಎರಡನೇ ಮಾತಿಲ್ಲ. ಆದ್ರೆ ನಿಮ್ಮ ಇಲಾಖೆ ನಡೆಸಲಿಕ್ಕೆ ಅಸಮರ್ಥರು ನೀವು ಅಷ್ಟೇ ಅಂತ ಹೇಳ್ತಾ ಇದ್ದೀರಿ. ಹೇಗೆ ಅಂತ ಹೇಳಿ ನೀವು ಹೇಳಲಿಲ್ಲ. ನಿಮ್ಮ ಕಾಲಕ್ಕಿಂತ ಹೆಚ್ಚು ಸಮರ್ಥವಾಗಿ ಇಲಾಖೆಯನ್ನು ನೋಡಪ್ಪ. ಈಗ ಸಮರ್ಥರು ಅಂತ ತೋರಿಸ್ಬೇಕಾದ್ರೆ ಅಶ್ವತ್ ನಾರಾಯಣ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿಸಿ. ಅಶ್ವತ್ ನಾರಾಯಣ ಸಮರ್ಥರು ಅಂತ ತೋರಿಸ್ಬೇಕಲ್ವೇನ್ರಿ? ಇಲಾಖೆಯನ್ನ ಸಮರ್ಥರು ಅಂತ ತೋರಿಸ್ಬೇಕಲ್ಲ. ಪೊಲೀಸ್ ಪ್ರಚೋದನಕಾರಿ ಭಾಷಣ ಮಾಡಿ, ಪ್ರಚೋದನಕಾರಿ ಭಾಷಣ ಹೇಗ್ ಸ್ಪೀಚ್ ಮಾಡಿದ್ರೆ, ಪ್ರಚೋದನಕಾರಿ ಭಾಷಣ ಮಾಡಿದ್ರೆ ಸಿದ್ದರಾಮಯ್ಯ ಮುಗಿಸ್ಬಿಡಿ ಅಂತ ಹೇಳಿದ್ರೆ ಪ್ರಚೋದನಕಾರಿ ಭಾಷಣ, ಪ್ರಚೋದನಕಾರಿ ಅಲ್ವಾ ಅವರು? ಪ್ರಚೋದನಕಾರಿ ಹೌದಾ? ಅಧ್ಯಕ್ಷರು ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ಬಹಳ ಅನುಭವ ಇದೆ ನಮ್ಮಷ್ಟೇ ಚಿತ್ರದ ಅನುಭವ ಇದೆ. ಪ್ರಚೋದನಕಾರಿನ ಅಲ್ಲ ಹೇಳ್ಬಿಡಿ ನೋಡಿ. ಹೌದೌದು, ಬಜೆಟ್ ಮೇಲೆ ಮಾತಾಡೋದು, ಇದು ಬಜೆಟ್ಗೆ ಸಂಬಂಧಪಟ್ಟದೆ. ಭ್ರಷ್ಟಾಚಾರನು ಕೂಡ ಬಜೆಟ್ಗೆ ಸಂಬಂಧಪಟ್ಟದೆ. ಈಗ ಮಾನ್ಯ ಅಧ್ಯಕ್ಷರು ನಾನು ಹೋಗ ಬಿಡಿ ಅದ್ರ ಈಗ ಅದಕ್ಕೆಲ್ಲ ನಾನು ಎದುರವನು ಅಲ್ಲ. ಭ್ರಷ್ಟ ಕೊಲೆ ಮಾಡ್ತೀವಿ ಅಂತಂದ್ರೆ ಎದುರ್ಕೊಬಿಡೋನಲ್ಲ, ಹತಾಶನಾಗಕ್ಕೂ ಆಗೋಗಲ್ಲ. ಆಮೇಲೆ ನನ್ನ ನಿಲುವಿನಲ್ಲಿ ಬದಲಾವಣೆನೂ ಆಗಲ್ಲ. ಏ ಎದುರ್ಕೊಂಡು ನಮ್ಮ ನಿಲುವನ್ನು ಬದಲಾವಣೆ ಮಾಡ್ಕೊಳ್ಳೋಕ್ಕೂ ಹೋಗೋದಿಲ್ಲ. ಏನ್ ನಿಲುವಿದೆ ಈಗ ಅದೇ ನಿಲುವಿನಲ್ಲಿ ನಾನು ಇರ್ತೀನಿ. ಧೈರ್ಯ ಇದ್ರೆ, ತಮ್ಮಿದ್ರೆ, ತಾಕತ್ ಇದ್ರೆ ಒಡೆದಾಕ್ಲಿ ನೋಡೋಣ, ಒಡೆದಾಕ್ಲಿ ನೋಡೋಣ. ಇದು ಕೂಡ ಪ್ರಚೋದನೆ ಮಾಡೋದೆ ಅಲ್ವಾ ಸರ್? ಅಧ್ಯಕ್ಷರೇ ಬಾಯಿನ ಹೇಳಿ ಹೇಳೋ ಸುಲಭ ಅಲ್ಲ ಅದು. ಅಧ್ಯಕ್ಷ ಮುಗಿಸ್ಬಿಡ್ತೀವಿ. ಐ ಆಮ್ ರೆಡಿ ಟು ಫೇಸ್ ಎನಿ ಟೈಪ್ ಆಫ್ ಥ್ರೆಟ್, ಎನಿ ಟೈಪ್ ಆಫ್ ಕಾನ್ಸಿಕ್ವೆನ್ಸ್. ಅವ್ರು ಹೇಳಿದ್ರು ಆಡುಭಾಷೆಯಲ್ಲಿ, ನಾನು ಆಕಸ್ಮಿಕ ಹೇಳಿದೀನಿ. ಆಡುಭಾಷೆ ಯಾವ್ದ್ರಿ? ನಿಮ್ಮ ಮನಸ್ಸಿಗೆ ಆಡುಭಾಷೆ ಮುಗಿಸ್ಬಿಡಿ, ಮುಗಿಸ್ಬಿಡಿ ಅಂತ ಹೇಳಿದ್ರು. ಆಡುಭಾಷೆ ನಿಮ್ಗೆ ಇಂತ ಸಂದರ್ಭಗಳು ಅಲ್ದೇನೆ ಮತ್ ಯಾವ್ದಿಲ್ಲ ನಿಮ್ಮ ಹತ್ರ. ದಡಿಸ್ವೈ, ಹಾಗಾಗಿ ನಥಿಂಗ್ ಡೆಫಿನಿಷನ್ ಹೊಡೆದಾಕ್ಬೇಕು ಅಂದ್ರೆ ಏನರ್ಥ? ಯಾವ ಸಾಹಿತ್ಯನ ಹೊಡೆದಾಕ್ ಬಿಡ್ಬೇಕು ಅಂತ ಆಡುಭಾಷೆನ? ಇವರಿಗೆ ಸೈದ್ಧಾಂತಿಕವಾದಂತ ದಿವಾಳಿತನ ಸರ್. ರಾಜಕೀಯವಾಗಿ ಹೊಡೆದಾಕ್ಬೇಕಂತ ಸೈದ್ಧಾಂತಿಕವಾಗಿ ಎದುರಿಸಕ್ಕಾಗಲ್ಲ ಅಲ್ಲ ಅದು ಹೇಳಿದ ನಿಮ್ಮ ಗೋಡ್ಸೆ ಮಹಾತ್ಮ ಗಾಂಧೀಜಿ ಸೈದ್ಧಾಂತಿಕವಾಗಿ ಎದುರಿಸಲಾಗಲಿಲ್ಲ, ರಾಜಕೀಯವಾಗಿ ಹೊಡೆದಾಕ್ಬೇಕಂತ ಕೊಲೆ ಮಾನ್ಯ ಅಧ್ಯಕ್ಷರೇ ನಾನು ಅಲ್ಲಿಗೆ ಬಿಟ್ಟು. ಅದು ನನ್ನ ಪ್ರಕಾರ ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಸತ್ತೋಗಿದೆ, ಸತ್ತೋಗಿದೆ. ದುರ್ಬಲ ಮಂತ್ರಿ ಇದ್ದಾರೆ, ಹೋಮ್ ಮಿನಿಸ್ಟರ್ ಇದ್ದಾರೆ, ಅದಕ್ಕೆ ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ಹೋಮ್ ಮಿನಿಸ್ಟ್ರಿ ನಡೆಸಿದ್ರು, ಅದಕ್ಕಿಂತ 10 ಪಟ್ಟು ಚೆನ್ನಾಗಿ ನಡೆಸಿದ್ದೀನಿ. ನೀವು ಚಾಲೆಂಜ್, ನಾನು ಚರ್ಚೆಗೆ ಬರ್ತೀನಿ. ನಾನು
ಈಗ ಅವ್ರು ಎಲ್ಲ ಮನೆ ಅಧ್ಯಕ್ಷರೇ ಒಡದಾಕಿ ಅಂತ ಅನ್ನೋದಿದೆಯಲ್ಲ ದುರ್ಬಲ ಇದನ್ನ ಹೇಳ್ತಾ ಇರ್ತಾರ ಅವ್ರು ಎಲ್ಲರ ಬಗ್ಗೆ ರೌಡಿಗಳಿದಾರಲ್ಲ ಅವ್ರ ಭಾಷೆ ಇದು. ನೀವು ಸರ್ ಭೂಗತ ರೌಡಿಗಳಿದಾರಲ್ಲ ಅವ್ರ ಭಾಷೆ ಇದು. ಒಂದ್ ನಿಮಿಷ, ನಾನು 17ನೇ ಇಸ್ವಿ 1 ತಾವು 30,000 ಜನರ ಮೇಲೆ ರೌಡಿ ಲಿಸ್ಟ್ ಓಪನ್ ಮಾಡಿದ್ದೀರಿ ನೀವು ಈ ಇಲಾಖೆಯಿಂದ, ಹೋಮ್ ಇಲಾಖೆಯಿಂದ 30,000. ಹಾಗಾದ್ರೆ ನೀವೇ ಒಪ್ಕೊಂಡಂಗೆ ಆಗಿದೆ ರೌಡಿ ರಾಜ್ಯ ಆಗಿತ್ತು 17ನೇ ಇಸ್ವಿ ಅಂತ. ತಾವೇ ಮುಖ್ಯಮಂತ್ರಿ ಆಗಿದ್ರಿ, ತೆಗೆದು ನೋಡಿ ರೌಡಿ ರಾಜ್ಯ ಆಗಿತ್ತು ಅಂತ. ಯಾಕೆ ಸ್ವಾಮಿ ನೀವು 18ನೇ ಇಸ್ವಿ ಚುನಾವಣೆಯಲ್ಲಿ ರೌಡಿಗಳನ್ನ ಮಟ್ಟ ಹಾಕ್ಲಿಕ್ಕೆ ರಾಜಕೀಯ ನೋಡಿ ಇಲ್ಲ ಅಧ್ಯಕ್ಷರೇ ರೌಡಿ ರೌಡಿ ಜನಕ್ಕೆ ಗೊತ್ತಾಯ್ತಿದ್ದು 17ನೇ ಇಸ್ವಿನಲ್ಲಿ 30,000 ಅಪೇಕ್ಷೆ ಪಟ್ಟಿದ್ರು. ಆಯ್ತು, ಈಗ ಯಾವ್ಯಾವ ದಾಖಲಾತಿಗಳೆಲ್ಲ ಹಿಡಿಯಪ್ಪ, ಯಾವ್ಯಾವ ಯಾರ್ಯಾರ ಹಾಕಿದ್ದು ಅಂತ ಕೊಡ್ತೀನಿ. ನಾವೆಲ್ಲ ಒಳ್ಳೆಯವ್ರ ಮೇಲೆ ಹಾಕಿದ್ವಾ ಇಲ್ವಾ ಅಂತ ಇಡ್ರಿ, ಅವರೆಲ್ಲ ರೌಡಿಗಳಾಗಿದ್ರು ಇಲ್ವಾ ಅಂತ ಇಡಿ ಅಂತ ಹೇಳ್ತಾರಲ್ಲ. ಇವನು ಅಧಿಕಾರಿಗಳಿಗೆ ಫೋನ್ ಮಾಡಿ ಹೇಳಿದ್ರೆ ಪರವಾಗಿರ್ಲಿಲ್ಲ ಅಧ್ಯಕ್ಷ. ಅಧಿಕಾರಿಗಳಿಗೆ ಆಗ್ಬೇಕು ಅಂದ್ರೆ ರೌಡಿಗಳ ಮೇಲೆ ಕೇಸ್ ಹಾಕಿ ಅವ್ರನ್ನ ರೌಡಿ ಶೀಟರ್ಸ್ ಅಂತ ಮಾಡೋದು, ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರ ಫೋಟೋಗಳು ಹಾಕೋದು ಯಾಕೆ ಮಾಡ್ತೀವಿ ಅಂತಂದ್ರೆ ರೌಡಿಸಮ್ ಅನ್ನ ಕಡಿಮೆ ಮಾಡಕ್ಕೆ, ಹತ್ತಿಕ್ಲಿಕ್ಕೆ. ಅದನ್ನ ಇವರೆಲ್ಲ ವಾಪಸ್ ತಗೋತಾ ಇದಾರಲ್ಲ, ಅದ್ರೇನು ವಾಟ್ ಡಸ್ ಇಟ್ ಮೀನ್? ಅವನ್ನೆಲ್ಲ ರೌಡಿ ಲಿಸ್ಟ್ ನಿಂದ ತೆಗೆದಾಕ್ತಾ ಇದಾರಲ್ಲ, ವಾಟ್ ಡಸ್ ಇಟ್ ಇಂಡಿಕೇಟ್, ವಾಟ್ ಡಸ್ ಇಟ್ ಮೀನ್? ಅದರಿಂದ ಮನೆ ಅಧ್ಯಕ್ಷರೇ, ನೀವು ಸುವಮೋಟೋ ಕೇಸ್ ರಿಜಿಸ್ಟರ್ ಮಾಡ್ಕೋಬೇಕಾಗಿತ್ತು, ಆದರೆ ಮಾಡಲಿಲ್ಲ. ಹಾಗಂತೇಳಿ ನಾನು ಎದುರ್ಕೊಳ್ಳಲ್ಲ, ನನಗೆ ಭಯನೂ ಇಲ್ಲ. ನಾನು ಕೋಮುವಾದಿಗಳ ವಿರುದ್ಧ ಹೋರಾಟ